ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ನಗರ ಪಾಲಿಕೆ ಚುನಾವಣೆಗೆ ಆರಂಭದಲ್ಲಿ ನೀರಸ ಮತದಾನ ನಡೆಯಿತು. ಮತಪಟ್ಟಿಯಲ್ಲಿ ಹೆಸರಿಲ್ಲದೆ ಮತದಾರರು ಪರದಾಡಿದರು. ತುಮಕೂರು ಮಹಾನಗರ ಪಾಲಿಕೆಯ ಚುನಾವಣೆಯು ಮಂದಗತಿಯಲ್ಲಿ ಸಾಗಿದ್ದು, ಈ ಚುನಾವಣೆಯಲ್ಲಿ ಮತದಾರರು ಹೆಚ್ಚಿನ ಉತ್ಸಾಹ ತೋರದೆ ನಿರ್ಲಕ್ಷ್ಯ ವಹಿಸಿದ್ದು ಎಲ್ಲೆಡೆ ಕಾಣಬರುತ್ತಿತ್ತು. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭವಾದರೂ 10 ಗಂಟೆಯ ವೇಳೆಗೆ 15% ಮತದಾನ ಆಗಿದ್ದು ನೋಡಿದರೆ ಮತದಾರರು ಮತಗಟ್ಟೆಗಳಿಗೆ ಬರುವ ಉತ್ಸಾಹವನ್ನೇ ತೋರದೆ ನಿರ್ಲಕ್ಷ್ಯ ವಹಿಸಿದ್ದು ಎದ್ದು ಕಾಣುತ್ತಿತ್ತು. ಈ ಚುನಾವಣೆಯಲ್ಲಿ ಪ್ರತಿ ವಾರ್ಡ್ನಲ್ಲೂ ಲಕ್ಷಾಂತರ ರೂಪಾಯಿ ಹಣವನ್ನು ಅಭ್ಯರ್ಥಿಗಳು ನೀರಿನಂತೆ ಹಂಚಿದ್ದರೂ ಯಾವುದೇ ಪ್ರಯೋಜನ ಕಾಣಬರುತ್ತಿಲ್ಲ. ಯಾವುದೇ ಮತಗಟ್ಟೆಗಳಿಗೆ ಹೋದರೂ ಬೆರಳೆಣಿಕೆಯಷ್ಟು ಮತದಾರರು ಮಾತ್ರ ಮತ ಚಲಾಯಿಸುತ್ತಿದ್ದರು. ಮತಗಟ್ಟೆಗಳಲ್ಲಿ ಸರದಿಯಲ್ಲಿ ನಿಂತು ಮತ ಚಲಾಯಿಸಿದ್ದು ಎಲ್ಲೂ ಕಾಣಬರಲಿಲ್ಲ. ಮಾಜಿ ಶಾಸಕ ಡಾಕ್ಟರ್ ರಫಿ ಕಾಮದ್ ರವರು ತಮ್ಮ ಪತ್ನಿ ಆಯುಷಾ ಸುಲ್ತಾನ್, ಪುತ್ರಿ ಅಪ್ರಾ ಜೊತೆಗೆ 31ನೇ ವಾರ್ಡಿನ 237ನೇ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ತೆರೆಯಲಾಗಿದ್ದ ಮತಗಟ್ಟೆಗೆ ರಫಿ ಕಾಮದ್ ರವರು ಕುಟುಂಬ ಸಮೇತ ಆಗಮಿಸಿ ಮತದಾನ ಮಾಡಿದರು. ತುಮಕೂರು ನಗರದಾದ್ಯಂತ ಮತದಾನ ನಡೀತಾ ಇದೆ. ನಾನು ಎಲ್ಲ ಮತದಾರ ಬಂಧುಗಳಿಗೆ ನಾನು ಮನವಿ ಮಾಡಿಕೊಳ್ಳೋದಂದರೆ, ಮತದಾನ ಕಡ್ಡಾಯವಾಗಿ ಮಾಡಿ, ಯಾವುದೇ ಒಂದು ಹಣದ ಆಸೆಗೆ ತಾವು ಬೀಳದೆ ಒಬ್ಬ ಒಳ್ಳೆಯ ಸಮರ್ಥ ಅಭ್ಯರ್ಥಿಗೆ ತಾವು ಮತವನ್ನು ಕೊಡಿ, ಕಡ್ಡಾಯವಾಗಿ ಮತದಾನ ಮಾಡಿ ಅಂತೇಳ್ಬಿಟ್ಟು ತಮ್ಮ ಮುಖಾಂತರ ನಾನು ಮತದಾರರಿಗೆ ಮನವಿ ಮಾಡಿಕೊಳ್ತಾ ಇದ್ದೆ. ಪಾಲಿಕೆಯ ಪ್ರಥಮ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿ ಪಾಲಿಕೆಯ ಅಧಿಕಾರದ ಸೂತ್ರ ಹಿಡಿಯುವರೆಂದು ರಫೀಕ್ ಅಹಮದ್ ರವರು ಭವಿಷ್ಯ ನುಡಿದರು. ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಕೋರಿ, ಯಾವುದೇ ಕಾರಣಕ್ಕೂ ಮತದಾನ ಮಾಡುವುದನ್ನು ನಿರ್ಲಕ್ಷ್ಯ ಮಾಡಬಾರದೆಂದು ಮನವಿ ಮಾಡಿಕೊಂಡರು. ಅಳಸೆಟ್ಟಿ ಕೆರೆ, ಪಾಳ್ಯ, ಮರಳೂರು ದಿಣ್ಣೆಗಳ ಮತಗಟ್ಟೆಗಳಲ್ಲಿ ಬಿರುಸಿನ ಮತದಾನ ನಡೆದಿದ್ದು ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಶಾಂತಿಯುತವಾಗಿ ನಡೆದಿದೆ. ಮರಳೂರು ದಿಣ್ಣೆಯಲ್ಲಿ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಮತ ನೀಡುವಂತೆ ಮತದಾರರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದರು. ವಿಧಾನ ಪರಿಷತ್ ಸದಸ್ಯ ಬೆಮ್ಮಲ್ ಕಾಂತರಾಜ್ ರವರು ಮರಳೂರಿನ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು. ಈ ಮತಗಟ್ಟೆಯಲ್ಲಿ ಮತದಾರರು ಉತ್ಸಾಹದಿಂದ ಆಗಮಿಸಿ ಮತ ಚಲಾಯಿಸುತ್ತಿದ್ದರು. ಪಾಲಿಕೆ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಲಿದ್ದು, ಈ ಬಾರಿ ಪಾಲಿಕೆಯ ಅಧಿಕಾರವನ್ನು ಜೆಡಿಎಸ್ ಹಿಡಿಯಲಿದೆ ಎಂದು ಎಂಎಲ್ಸಿ ಬೆಮ್ಮಲ್ ಕಾಂತರಾಜು ತಿಳಿಸಿದರು. ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಎಂಎಲ್ಸಿ ಬೆಮ್ಮಲ್ ಕಾಂತರಾಜು ಸೇರಿದಂತೆ ವಿವಿಧ ಪಕ್ಷಗಳ ಪ್ರಮುಖರು ಮತಗಟ್ಟೆಗಳಿಗೆ ಭೇಟಿ ನೀಡಿದರು. ವಿಎಲ್ಒ ಮತದಾನದ ಚೀಟಿ ಹಂಚಿದ್ದಾರೆ, ಆದರೆ ಮತಗಟ್ಟೆಯ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ. ತುಮಕೂರಿನ ವಿವಿಧ ಮತಗಟ್ಟೆಗಳಲ್ಲಿ ಇಂತಹ ಗೊಂದಲ ಸೃಷ್ಟಿಯಾಗಿ ಮತದಾರರು ಫಜೀತಿಪಟ್ಟರು. ಮತದಾರರ ಗುರುತಿನ ಚೀಟಿ ಇದೆ, ಹಿಂದಿನ ದಿನ ಬಿಎಒ ನೀಡಿದ್ದ ಮತದಾರರ ಚೀಟಿ ಇದೆ, ಆದರೆ ಮತ ಹಾಕಲು ಮತಗಟ್ಟೆಗೆ ಹೋದರೆ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಡಿಲೀಟ್ ಮಾಡಲಾಗಿದೆ. ಗುರುತಿನ ಚೀಟಿ ಹಿಡಿದು ಬೆಳಗ್ಗೆಯಿಂದ 10 ಮತಗಟ್ಟೆ ಸುತ್ತಾಡಿದೆವು. ನಮ್ಮ ಹೆಸರು ಯಾವ ಮತಗಟ್ಟೆಯಲ್ಲಿದೆ ಎಂದು ತಿಳಿಯಲಿಲ್ಲ. ಅಧಿಕಾರಿಗಳು ನಮಗೆ ಮಾಹಿತಿ ಮಾರ್ಗದರ್ಶನ ನೀಡಲಿಲ್ಲ. ತುಮಕೂರು ನಗರ ಪಾಲಿಕೆ ಚುನಾವಣೆಯ ಮತದಾನದ ವೇಳೆ ವಿವಿಧ ಮತಗಟ್ಟೆಗಳಲ್ಲಿ ಇಂತಹ ಅಸಮಾಧಾನಗಳು ಕೇಳಿಬಂದವು. 25ನೇ ವಾರ್ಡಿನ 182ನೇ ಮತಗಟ್ಟೆಯಲ್ಲಿ 150ಕ್ಕೂ ಹೆಚ್ಚು ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ, ಕಾರಣ ತಿಳಿಯುತ್ತಿಲ್ಲ. ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿದವರ ಹೆಸರುಗಳೂ ಪಟ್ಟಿಯಲ್ಲಿಲ್ಲ ಎಂದು ಈ ವಾರ್ಡಿನ ಕಾಂಗ್ರೆಸ್ ಮುಖಂಡ ರುದ್ರೇಶ್ ಕುಮಾರ್ ಆಪಾದಿಸಿದರು. ಬೇಕೆಂದೇ ಮತದಾರರ ಪಟ್ಟಿಯಿಂದ ಹೆಸರನ್ನು ತೆಗೆದು ಮತದಾನವನ್ನು ವಂಚಿಸಲಾಗಿದೆ. ಚುನಾವಣಾಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. 25ನೇ ವಾರ್ಡಿನ ಮಹಾನಗರ ಪಾಲಿಕೆ ಚುನಾವಣೆ ವ್ಯಾಪ್ತಿ ಪ್ರದೇಶದಲ್ಲಿರುವ 25ನೇ ವಾರ್ಡಿನ 182 ಬೂತ್ ನಂಬರಲ್ಲಿ ಸುಮಾರು ನಿನ್ನೆ ನಮಗೆ ಅಂತಿಮ ಪಟ್ಟಿ ಕೊಟ್ಟಿದ್ದರು ನಮಗೆ, ಅದೇ ಪಕ್ಷದ ವತಿಯಿಂದ. ಆ ಪಕ್ಷದ ವತಿಯಿಂದ ಅಂತಿಮ ಪಟ್ಟಿಯಲ್ಲಿ ಮತದಾರರ ಹೆಸರುಗಳಿದೆ, ಮತ್ತು ಅದೇ ಸರ್ಕಾರದ ವತಿಯಿಂದ ಗುರುತಿನ ಚೀಟಿಯನ್ನು ಹಂಚಿದ್ದಾರೆ. ನಿನ್ನೆ ಇಲ್ಲಿ 182 ಬೂತ್ನಲ್ಲಿ ಕೊಟ್ಟಿರೋ ಬಿಎಲ್ಒ ಮತದಾರರ ಪಟ್ಟಿಯಲ್ಲಿ ಒಂದು ಸುಮಾರು 150 ಮತಗಳನ್ನು ಬಿಡತಕ್ಕದ್ದು ಅಂತ ಕೊಟ್ಟಿದ್ದಾರೆ ನಮಗೆ. ಸರ್ಕಾರ ಕ್ಯಾಂಡಿಡೇಟ್ಗಳಿಗೂ ಅಂತಿಮ ಪಟ್ಟಿ ಕೊಟ್ಟಿದ್ದಾರೆ. ಅಂತಿಮ ಪಟ್ಟಿಯಲ್ಲಿ ಎಲ್ಲರ ಹೆಸರು ಮತಗಳಿವೆ. ಬಿಎಲ್ಒಗಳ ಇರೋ ಮತಗಳು ಇರೋ ಅಂತಿಮ ಮತದಾರರ ಪಟ್ಟಿಯಲ್ಲಿ. ಹಿಂದಿನ ದಿನ ಬಿಎಲ್ಒಗಳು ಅರ್ಹ ಮತದಾರರ ಮನೆಗಳಿಗೆ ಮತದಾರರ ಚೀಟಿ ನೀಡಿದ್ದಾರೆ. ಚೀಟಿ ಜೊತೆ ಗುರುತಿನ ಚೀಟಿಯೊಂದಿಗೆ ಓಟು ಹಾಕಲು ಮತಗಟ್ಟೆಗೆ ಬಂದರೆ ಓಟ್ ಡಿಲೀಟ್ ಆಗಿದೆ, ಮತ ಚಲಾಯಿಸಲು ಅವಕಾಶವಿಲ್ಲ ಎನ್ನುತ್ತಾರೆ.
ನಿನ್ನೆವರೆಗೂ ಮತದಾರರ ಪಟ್ಟಿಯಲ್ಲಿದ್ದ ಹೆಸರುಗಳು ಮತದಾನದ ದಿನದಂದು ಡಿಲಿಟ್ ಆಗಲು ಕಾರಣವೇನು ಎಂದು ಬಿಜೆಪಿ ಮುಖಂಡ ಓಂಕಾರ್ ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಅದೇ ಚೀಟಿ ಹಿಡ್ಕೊಂಬುದ್ರಲ್ಲಿ ಡಿಲಿಟ್ ಆಗ್ಬಿಟ್ಟಿದ್ದಾವೆ. ಈಗ ಅದನ್ನ ನಾವು ಚೀಟಿ ಹಿಡ್ಕೊಂಡು ಹಾಕಿ ಅಂತಂದ್ರೆ ಹಾಕಿಸ್ತಾ ಇಲ್ಲ. ಈಗ ಅದಕ್ಕೆ ನಮಗೆ ಯಾವ ಎಸಿನೇ ಮಾಡಬೇಕು ಅಂತ ಇಲ್ದಿರೋ ಯಾರು ಜವಾಬ್ದಾರಿ ತಗೊಂತಾ ಇಲ್ಲ. ಇದು ಬಿ ಎಲ್ ಇವರುಗಳಲ್ಲಿ ಒಳಗಡೆ ಓಟ್ ಹಾಕ್ಷಣರಲ್ಲಿ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಸರ್. ನಾವು ಏನು ವೋಟರ್ ಲಿಸ್ಟ್ ಕೊಟ್ಟಿದ್ದಾರೆ ನಾವು ಅದ್ರ ಬಗ್ಗೆ ಮಾತ್ರ ಹಾಕ್ತೀವಿ ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ಮಾಡೋ ಹಿಂದಿನ ದಿವಸ ಗೌರ್ಮೆಂಟರೇ ಬಿ ಎಲ್ ಎಗಳನ್ನ ಮನ್ ಮನೆಗೆ ಹಂಚಿದ್ದಾರೆ ಚೀಟಿನ. ಈಗ ನಾವೇನು ಯಾರು ಫ್ರಾಡ್ ಮಾಡಿಲ್ಲ, ಯಾರು ವೋಟರ್ಸ್ಗಳು ಯಾರು ಫ್ರಾಡ್ ಮಾಡಿಲ್ಲ. ಅವ್ರು ಕೊಟ್ಟಿರೋ ಚೀಟಿ ಇಟ್ಕೊಂಬಂದ್ರೆ ಇಲ್ಲಿ ಓಟ್ ಹಾಕ್ಷಣ ಕಲ್ಲ ಅಂತ ಅವ್ರು ಡಿಲೀಟ್ ಆಗಿದೆ ಮನೆಗೆ ಹೋಗಿ ಅಂತವ್ರು. ಅವರೆಲ್ಲಿಂದೆಲ್ಲ ಬಂದವರು 15 ಕಿಲೋಮೀಟರ್ ಇಂದ ಎಷ್ಟು ಒಂದು ಬೂತಲ್ಲಿ ನಮ್ಮ 182 ಬೂತಲ್ಲಿ ಒಂದು 250 ಓಟು ಡಿಲೀಟ್ ಅಂತ ಕೊಟ್ಟಿದ್ದಾರೆ. ಅದನ್ನು ಚಾಲೆಂಜ್ ಮಾಡ್ತಾ ಇದ್ದೀವಿ. ಸ್ವಂತ ಮನೆ ಇದೆ, ಯಾವ ಬೇಸ್ ಮೇಲೆ ಮಾಡಿದ್ರೆ ಬೇಕಾದ್ರೆ ಅಲ್ಲೇ ಬಂದು ಕರ್ಕೊಂಡು ಚೆಕ್ ಮಾಡಿ ಓಟ್ ಹಾಕ್ಸಲಿ ಅಂತ ನಾವು ಕೇಳ್ತಾ ಇದ್ದೀವಿ. ರಜಾ ಘೋಷಿಸಿಲ್ಲ, ಖಾಸಗಿಯವರು ಕೇವಲ 1 ಗಂಟೆ 1 ಗಂಟೆಗೆ ಮಾತ್ರ ಸೀಮಿತ ಮಾಡಿ ಮತ ಚಲಾಯಿಸೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಆದರೂ ಬಲವಂತವಾಗಿ ಇದ್ರ ಬಗ್ಗೆ ಪ್ರಜಾಪ್ರಭುತ್ವದಲ್ಲಿ ಜನಗಳಿಗೆ ನಂಬಿಕೆನೇ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಬರೋದು ಹತ್ರವಾಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಗೆ ಮತ ಚಲಾಯಿಸಿದ್ದ ನಮ್ಮ ಹೆಸರು ಈಗ ಯಾವ ಮತಗಟ್ಟೆಯಲ್ಲಿವೆ ಎಂದು ಬೆಳಗಿನಿಂದಲೇ ಹುಡುಕುತ್ತಿದ್ದೇವೆ. ಯಾರೂ ಸರಿಯಾದ ಮಾರ್ಗದರ್ಶನ ನೀಡುತ್ತಿಲ್ಲ ಎಂದು ಪುರುಷೋತ್ತಮ್ ಕುಟುಂಬದವರು ಚುನಾವಣಾ ಗುರುತಿನ ಚೀಟಿ ಹಿಡಿದು ಪರದಾಡುತ್ತಿದ್ದರು. ವಾರ್ಡ್ ನಂಬರ್ 26 ಮೊನ್ನೆ MLA ಎಲೆಕ್ಷನ್ ಅಲ್ಲ, ಈಗ ಬೆಳಿಗ್ಗೆ 7:30 ಹುಡುಕ್ತಾ ಇದ್ದೀನಿ. ಯಾವ ವಾರ್ಡಲ್ಲೂ ಇಲ್ಲ, ನನ್ನ ಹೆಸರೇ ಇಲ್ಲ. ಆ ಕಂಪ್ಯೂಟರ್ನಲ್ಲಿ ನೋಡಿದಾಗ ಸೀರಿಯಲ್ ನಂಬರ್ 1054 ಪಾರ್ಟ್ ನಂಬರ್ 188 ಅಂತಾರೆ. ಪಾರ್ಟ್ ನಂಬರ್ 188, 189, 187 ಎಲ್ಲ ನೋಡಿದ್ವಿ, ಎಲ್ಲೂ ಇಲ್ಲ. ನಂದು ಹೆಸರಲ್ಲೇ ಇಲ್ಲ, ಹೋಟಲ್ ಲಿಸ್ಟಲ್ಲೇ ಇಲ್ಲ. ದಿಸ್ ಮೈ ID ಏನೂ ಇಲ್ಲ. ಎಲ್ಲಿ ಯಾವ ಬೂತಲ್ಲಿ ಹುಡುಕಿದ್ರು ಇಲ್ಲ ಇಲ್ಲ ಇಲ್ಲ, ಅಲ್ಲೋಗಿ ಇಲ್ಲೋಗಿ ಅಂತಾರೆ. ಬೆಳಗ್ಗೆ ಫ್ರಮ್ 7:30 ಐ ಆಮ್ ಸರ್ಚಿಂಗ್ ಇಟ್. PL ಅವರು ಚೀಟಿ ಕೊಟ್ಟಿಲ್ಲ, ಈ ಕ್ಯಾಂಡಿಡೇಟ್ಸ್ನವರಾದರೂ ಕೊಡ್ತಾ ಇದ್ರು MLA ಎಲೆಕ್ಷನ್ಗಳಲ್ಲೆಲ್ಲ, ಅವರೂ ಕೊಟ್ಟಿಲ್ಲ ಈ ಸರಿ, ಯಾರೂ ಕೊಟ್ಟಿಲ್ಲ. ಕೆಲವು ಬೂತ್ಗಳಲ್ಲಿ BLO ಇದಾರೆ, ಅವ್ರನ್ನ ಕೇಳಿದ್ರೆ ಅವರು ಅಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಅಂತಾರೆ. ದೇ ಆರ್ ನಾಟ್ ರೆಸ್ಪಾಂಡಿಂಗ್ ಪ್ರಾಪರ್ಲಿ. ಪಾಲಿಕೆ ಎಲೆಕ್ಷನ್ ಆಗ್ತಾ ಇದೆ, ಬೆಳಿಗ್ಗೆಯಿಂದ ನಾನು ಎಲ್ಲ ಬೂತ್ಗಳು ಸುಮಾರು ಹೆಚ್ಚು ಕಮ್ಮಿ 34 ವಾರ್ಡ್ ಸುತ್ತಿದ್ದೀನಿ. ಆದರೆ ಜನಗಳು ನಿರಸದಿಂದ ಓಟ್ ಹಾಕ್ತಾ ಇದ್ದಾರೆ. ಕಾರಣ ಕೇಳಿದ್ದಕ್ಕೆ ಸರಿಯಾಗಿ ಐ ಡಿ ಕಾರ್ಡ್ ಕೊಟ್ಟಿಲ್ಲ ಇದುವರೆಗೂ ಸರ್ಕಾರ. ನಮಗೆ ಯಾವ ಬೂತ್ನಲ್ಲಿ ಏನು ಓಟ್ ಇದೆ ಅಂತದ್ದು ಗೊತ್ತಿಲ್ಲ ಅಂತ ಹೇಳ್ತಾವ್ರೆ. 1 ವಾರ್ಡ್ನಲ್ಲಿ 1 ಮನೆಯಲ್ಲಿ 2 ವಾರ್ಡಿಗೆ ಹಾಕಿದ್ದಾರೆ ಓಟು. ಎಕ್ಸಾಂಪಲ್ 25ನೇ ವಾರ್ಡ್ನಲ್ಲಿ ಓಟ್ ಮಾಡೋರು 15ನೇ ವಾರ್ಡಲ್ಲೂ ಮಾಡ್ಬೋದು, 25ನೇ ವಾರ್ಡ್ನಲ್ಲೂ ಮಾಡ್ಬೋದು. ಆ ಥರ ಬೈಪರ್ಗೆಂಟ್ ಆಗಿದೆ. ಈ ಯಾವಾಗಲೂ ಈ ಥರ ಅದಾಗಿದೆ. ಆಮೇಲೆ ಸರ್ಕಾರಿ ಕೆಲಸದ ಇಲ್ಲಿರೋರೆಲ್ಲ ಡ್ಯೂಟಿಗೆ ಹೋಗಿದ್ದಾರೆ, ಓಟ್ ಆಗ್ತಾ ಇಲ್ಲ. ರಜೆ ಕೊಡಬೇಕಿಂತ ಎಲೆಕ್ಷನ್ ಡ್ಯೂಟಿ ಅಂತ ನಮ್ಮ ಅನಿಸಿಕೆ ಆಗ್ತದೆ. ದಯಮಾಡಿ ಇನ್ನು ಮುಂದೆ ಈಗ ಆಗಬಾರ್ದು, ಎಚ್ಚರಿಕೆ ವಹಿಸಬೇಕು ಎಲ್ಲ ಇದರಲ್ಲಿ ಚುನಾವಣಾ ಆಯೋಗ ಅಂತ. 25ನೇ ವಾರ್ಡಿನ ಸೇಕ್ರೆಡ್ ಹಾರ್ಟ್ ಶಾಲಾ ಮತಗಟ್ಟೆಯಲ್ಲಿ ಕಾರಣವಿಲ್ಲದೆ 150ಕ್ಕೂ ಹೆಚ್ಚು ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆಯಲಾಗಿದೆ. ಮತ ಚಲಾಯಿಸಲು ಬಂದವರು ತಮ್ಮ ಹೆಸರು ಡಿಲಿಟ್ ಆಗಿರುವುದು ಗೊತ್ತಾಗಿ ನಿರಾಶೆಯಿಂದ ವಾಪಸ್ಸಾದರು. ಕಳೆದ ಬಾರಿ 26ನೇ ವಾರ್ಡ್ ವ್ಯಾಪ್ತಿಗಿದ್ದ SLT ಮುಖ್ಯ ರಸ್ತೆಯ ದಕ್ಷಿಣ ಭಾಗದ ಪ್ರದೇಶವನ್ನು ಈ ಬಾರಿ 27ನೇ ವಾರ್ಡ್ಗೆ ಸೇರಿಸಲಾಗಿದೆ. ಆದರೆ ಇಲ್ಲಿನ ಮತದಾರರನ್ನು ಬಟವಾಡಿಯ ಶ್ರೀರಂಗ ಶಾಲಾ ಮತಗಟ್ಟೆಗೆ ಸೇರಿಸಲಾಗಿದೆ. ಸಮೀಪ ಅನೇಕ ಶಾಲೆಗಳಿದ್ದರೂ ದೂರದ ಶಾಲೆಯಲ್ಲಿ ಮತಗಟ್ಟೆ ಸ್ಥಾಪಿಸಿ ಕೆಲವರು ಮತಗಟ್ಟೆಗೆ ಹೋಗಲಾರದಂತಹ ಸ್ಥಿತಿ ಉಂಟು ಮಾಡಿದ್ದಾರೆ ಎಂದು ಈ ಭಾಗದ ಮತದಾರರಾದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಹಾ ರಾಮಕುಮಾರಿ ಅಸಮಾಧಾನ ವ್ಯಕ್ತಪಡಿಸಿದರು. ಮಾಗಡಿ ಸರ್ಕಾರಿ ಕಾಲೇಜು ಆವರಣದಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ಮಾಗಡಿ ಪಟ್ಟಣದ ಸರ್ಕಾರಿ ಪದವಿಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ದಿವ್ಯ ಗಂಗಾಧರ್ ಹಾಗೂ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಶಿವರಾಜ್ ಪಾರಿವಾಳ ಹರಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ತಾಲೂಕು ಪಂಚಾಯಿತಿ ಅಧ್ಯಕ್ಷ KH ಶಿವರಾಜ್, ಪ್ರತಿಯೊಬ್ಬ ಮಕ್ಕಳಲ್ಲಿರುವ ಕಲೆ ಅನಾವರಣಗೊಳಿಸಿ ಅವರಲ್ಲಿರುವ ಪ್ರತಿಭೆ ಗುರುತಿಸುವ ಉದ್ದೇಶದಿಂದ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯೋಜಿಸಿದ. ನಮ್ಮ ಕನ್ನಡ ಶಾಲೆಯ ಮಕ್ಕಳು ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ. ಈ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭೆ ತೋರಿಸಬೇಕಿದೆ, ಪ್ರತಿಯೊಬ್ಬರಲ್ಲೂ ಕಲಿಯಿದೆ. ಮಕ್ಕಳ ಪ್ರತಿಭೆಗೆ ಶಿಕ್ಷಕರು ಹಾಗೂ ಪೋಷಕರು ಪ್ರೋತ್ಸಾಹ ನೀಡಬೇಕು ಎಂದರು. ಪ್ರತಿಭಾ ಕಾರಂಜಿಯನ್ನು ಆಯೋಜನೆ ಮಾಡಿದೆ ಆ ವಿಚಾರದಲ್ಲಿ ನಾನು ಏನು ಈ ಒಂದು ಪ್ರತಿಭೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಎಷ್ಟೋ ವಿದ್ಯಾಭ್ಯಾಸ ಎಷ್ಟೋ ಅದೇ ರೀತಿ ಕಲೆ ಮತ್ತು ಪ್ರತಿಭೆಯಲ್ಲೂ ಸಹ ಅಷ್ಟೇ ಮುಖ್ಯ ಅಂತಕ್ಕಂತ ಒಂದು ವಿಚಾರನ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕೆ ಅಂತ ಅಂದ್ರೆ ಏನು ಒಂದು ಜೀವನವನ್ನ ರೂಢಿಸ್ಕೊಳ್ಳೋಕ್ಕೋಸ್ಕರ ಒಂದು ಒಂದು ಉಪಯೋಗವನ್ನು ಮಾಡ್ಕೋತಾನೆ ಉಪಯೋಗವನ್ನ, ಅದೇ ರೀತಿ ಸಹ ಪ್ರತಿಭೆಲೆ ಆಗ್ಲಿ ಕಲೆ ನೆಲೆ ಆಗ್ಲಿ ಅದೇ ಒಂದು ಉಪಯೋಗವನ್ನ ಒಂದು
ತಾಲೂಕು ಲೆವೆಲ್ ಅಲ್ಲಿ ಹಾಕೋದು, ಜಿಲ್ಲಾ ಮಟ್ಟದಲ್ಲಿ ಹಾಕೋದು, ರಾಜ್ಯ ಮಟ್ಟದಲ್ಲಿ ಹಾಕೋದು ಸಿಗ್ತದೆ ಅಂತಕ್ಕಂತ ಒಂದು ಮಾತನ್ನ ಹೇಳ್ತೀನಿ. ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ಲೋಕೇಶ್ ಮಾತನಾಡಿ, ಶಿಕ್ಷಣ ಇಲಾಖೆ ಗ್ರಾಮೀಣ ಮಕ್ಕಳಲ್ಲಿರುವ ಪ್ರತಿಭೆ ಹೊರ ಜಗತ್ತಿಗೆ ತೋರಿಸುವ ಇಂತಹ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ. ನಮ್ಮ ತಾಲೂಕಿನ ಮಕ್ಕಳು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿಯೂ ವಿಜೇತರಾಗಿ ತಾಲೂಕಿಗೆ ಕೀರ್ತಿ ತರುವಂತಾಗಲಿ ಎಂದರು. ಇಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ನೀವು ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಬೇಕು ಅನ್ನತಕ್ಕಂತ ಉದ್ದೇಶ ಬಂದಿದ್ದೀರಲ್ಲ ಅದು ಮುಖ್ಯವಾಗಿರ್ತದೆ. ನಮ್ಮಲ್ಲಿ ಗುರಿ ಮತ್ತೆ ಛಲ ಈ ಎರಡು ಇದ್ದಾಗ ಮಾತ್ರ ಜೀವನದಲ್ಲಿ ಏನನ್ನ ಬೇಕಾದ್ರೂ ನಾವು ಸಾಧಿಸಬೇಕು ಅನ್ನಕ್ಕಂತ ಅನೇಕ ಉದಾಹರಣೆಗಳು ಕೂಡ ಇದಾವೆ. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ದಿವ್ಯ ಗಂಗಾಧರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಕಲ್ಪನಾ ಶಿವಣ್ಣ, ಸ್ಥಾಯಿ ಸಮಿತಿ ಧನಂಜಯ ನಾಯಕ್, ಬಿಒ ಸಿದ್ದೇಶ್ವರ್ ಇತರರು ಇದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಸಂಸ್ಕಾರ ಭಾರತಿ ಸಂಘಟನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಲಲಿತಾ ಕಲೆಗಳ ಸಂವರ್ಧನೆಗಾಗಿ ಸಮರ್ಪಿತವಾದ ಅಖಿಲ ಭಾರತೀಯ ಸಂಘಟನೆಯಾದ ಸಂಸ್ಕಾರ ಭಾರತಿ ವತಿಯಿಂದ ಸೆಪ್ಟೆಂಬರ್ 2ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷರಾದ ರಮೇಶ್ ಕಂಬಾಳ್ ತಿಳಿಸಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದುಷ್ಟರ ಶಿಕ್ಷಣೆ ಶಿಷ್ಟರ ರಕ್ಷಣೆ ಎಂಬ ಸಂದೇಶವನ್ನು ದ್ವಾಪರ ಯುಗದಲ್ಲಿ ಲೋಕಕ್ಕೆ ಸಾರಿದ ಅವತಾರ ಪುರುಷ ಶ್ರೀಕೃಷ್ಣ ಯುದ್ದ ಭೂಮಿಯಲ್ಲಿ ಶಸ್ತ್ರತ್ಯಾಗ ಮಾಡುವ ಮನಸ್ಥಿತಿಯಲ್ಲಿದ್ದ ಅರ್ಜುನನ ನಿತ್ಯ ಕರ್ತವ್ಯವನ್ನು ನೀನು ಮಾಡು, ಫಲಾಫಲಗಳನ್ನು ಭಗವಂತನಿಗೆ ಬಿಡು ಎಂಬ ಉಪದೇಶದ ಮೂಲಕ ಪುನಃ ಶಸ್ತ್ರ ಹಿಡಿದು ಹೋರಾಡುವಂತೆ ಪ್ರೇರೇಪಿಸಿದ ಚೈತನ್ಯ ಪುರುಷ. ಅಂತಹ ಮಹಾತ್ಮನ ಜನ್ಮದಿನವನ್ನು ಆಚರಿಸುವ ಮೂಲಕ ನಾಡಿನ ಜನತೆಗೆ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಪರಿಚಯಿಸುವ ಕಾರ್ಯವನ್ನು ಸಂಸ್ಕಾರ ಭಾರತಿ ಕೈಗೊಂಡಿದೆ ಎಂದರು. ಇದರ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ವೇದಿಕೆಯಲ್ಲಿ ಆಯೋಜಿಸಲಾಗಿದೆ. ಇದೇ ಸಮಯದಲ್ಲಿ 5ರಿಂದ 10ನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶ್ರೀಕೃಷ್ಣ ಗಾಯನ ಸ್ಪರ್ಧೆಯನ್ನು ಸಹ ಏರ್ಪಡಿಸಲಾಗಿದೆ. 5ರಿಂದ 10ನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶ್ರೀಕೃಷ್ಣನ ಕುರಿತು ಚಿತ್ರವನ್ನು ಬಿಡಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. 14 ವರ್ಷ ಮೇಲ್ಪಟ್ಟ ಪುರುಷರಿಗೆ ಹಗ್ಗ ಜುಗ್ಗಾಟವನ್ನು ಏರ್ಪಡಿಸಿದೆ. ಇದರಲ್ಲಿ ಒಂದು ತಂಡದಿಂದ 5 ಜನ ಭಾಗವಹಿಸಬಹುದು. ಮೊಸರು ಕುಡಿಕೆ ಒಡೆಯುವ ಸ್ಪರ್ಧೆ ಇದಲ್ಲದೆ ವಿಶೇಷ ಆಕರ್ಷಣೆಯಾಗಿ ಶ್ರೀಕೃಷ್ಣನ ಬಾಲಲೀಲೆಗಳಲ್ಲೊಂದಾದ ಮೊಸರು ಕುಡಿಕೆ ಒಡೆಯುವ ಸ್ಪರ್ಧೆಯನ್ನು ಯುವಕರಿಗಾಗಿ ಏರ್ಪಡಿಸಲಾಗಿದೆ. ಇದರಲ್ಲಿ ಒಂದು ತಂಡದಿಂದ 9 ಜನ ಭಾಗವಹಿಸಬೇಕಾಗಿರುತ್ತದೆ. ಗೆದವರಿಗೆ 3 ಹಂತದ ಬಹುಮಾನ ನೀಡಲಾಗಿದ್ದು, ಇದರಲ್ಲಿ ಭಾಗವಹಿಸುವವರು ತಮ್ಮ ತಂಡವನ್ನು ತಾವೇ ರಚಿಸಿಕೊಂಡು ಬರಬೇಕು. ಈ ಎಲ್ಲ ಸ್ಪರ್ಧೆಗಳು ಕನ್ನಡ ಸಂಘದ ವೇದಿಕೆಯ ಬಳಿ ನಡೆಯಲಿದ್ದು, ಎಲ್ಲ ಕಾರ್ಯಕ್ರಮಗಳಿಗೂ ಆಕರ್ಷಕ ಬಹುಮಾನಗಳು ನೀಡಲಾಗಿದೆ. ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ನಾವು ಸಂಸ್ಕಾರ ಭಾರತಿ ವತಿಯಿಂದ ಪ್ರತಿ ವರ್ಷವೂ ಕೂಡ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಸಂಸ್ಕಾರ ಭಾರತಿಯಲ್ಲಿ ಎಲ್ಲ ಹೆಚ್ಚಿನದಾಗಿ ತಾಲೂಕಿನ ಪುಟಾಣಿ ಮಕ್ಕಳು ಮತ್ತು ಮಾತೆಯರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಸಂಸ್ಕಾರ ಭಾರತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಮಧುಗಿರಿ ಪುರಸಭೆಗೆ ಶಾಂತಿಯುತ ಮತದಾನ ನಡೆಯಿತು. ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಮಧುಗಿರಿ ಪುರಸಭಾ ಚುನಾವಣೆ ಶಾಂತಿಯುತ ಮತದಾನ ನಡೆಯಿತು. ಪಟ್ಟಣದ 23 ವಾರ್ಡ್ಗಳಲ್ಲೂ ಬಿರುಸಿನ ಮತದಾನ ನಡೆದಿದ್ದು, ಬೆಳಗ್ಗೆ 7 ಗಂಟೆಗೆ ಆರಂಭವಾದ ಮತದಾನವು ಮಧ್ಯಾಹ್ನದವರೆಗೆ ಬಿರುಸಿನಿಂದ ನಡೆಯಿತು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಪಕ್ಷಗಳು 23 ವಾರ್ಡ್ಗಳಲ್ಲೂ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. 5 ವಾರ್ಡ್ಗಳಲ್ಲಿ ಮಾತ್ರ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಶಾಸಕ ಎಂಬಿ ವೀರಭದ್ರಯ್ಯರವರು 9ನೇ ವಾರ್ಡ್ಗೆ ಸೇರುವ ಪಶ್ಚಿಮ ಬಡಾವಣೆ ಶಾಲೆಯ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು. ಈ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಲಿದ್ದು, ಪುರಸಭೆಯ ಆಡಳಿತ ಚುಕ್ಕಾಣಿಯನ್ನು ಜೆಡಿಎಸ್ ಹಿಡಿಯಲಿದೆ ಎಂಬ ವಿಶ್ವಾಸವನ್ನು ಶಾಸಕರು ವ್ಯಕ್ತಪಡಿಸಿದರು. ಎಲ್ಲ ಕಡೆ ತುಂಬಾ ಪ್ರಸ್ಕಾರ ಮತದಾನ ನಡೀತಾ ಇದೆ. ಜಾತ್ಯಾತೀತ ಜನತಾದಳದ ಸಾಕಷ್ಟು ಶಾಸಕರಿದ್ದಾರೆ, ಸರ್ಕಾರವೂ ಜಾತ್ಯಾತೀತ ಜನತಾದ ಮುಖ್ಯಮಂತ್ರಿಗಳಿದ್ದಾರೆ. ಇದನ್ನು ಜನರು ನೋಡ್ತಾ ಇದ್ದಾರೆ. ಅನುಕೂಲ ಪಟ್ಟಣಕ್ಕೆ ವಾರ್ಡ್ಗಳು ಅಭಿವೃದ್ಧಿ. ಮಾಜಿ ಶಾಸಕ ಕೆಎನ್ ರಾಜನರವರು ತಮ್ಮ ಕುಟುಂಬದೊಂದಿಗೆ 13ನೇ ವಾರ್ಡ್ನ ಮಂಡರ ಕಾಲೋನಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮತಗಟ್ಟೆಯಲ್ಲಿ ಮತ ಚುನಾಯಿಸಿದರು. ಶಾಂತಲಾ ರಾಜನರವರನ್ನ ಹೊರತುಪಡಿಸಿ ಇಬ್ಬರು ಪುತ್ರರು, ಸೊಸೆಯಂತಿರು ಹಾಗೂ ಪುತ್ರಿ ಸಹ ಮತದಾನ ಮಾಡಿದ್ದು ವಿಶೇಷವಾಗಿತ್ತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭಾರಿ ಸಾಧಿಸಲಿದ್ದು, ಪುರಸಭೆ ಆಡಳಿತ ಚುಕ್ಕಾಣಿ ಹಿಡಿಯಲಿದೆ ಎಂದು ರಾಜಣ್ಣ ಹೇಳಿದರು. ನಮ್ಮ ನಿರೀಕ್ಷೆ 23 ಗೆಲ್ತಾರೆ ಅಂತ ನನ್ನ ನಿರೀಕ್ಷೆ. ಆದರೂ ಕೂಡ
ಕೆಲವೊಮ್ಮೆ ಚುನಾವಣೆ ಜನರ ಭಾವನೆಗಳನ್ನು ನಾವು ಅರ್ಥೈಸ್ಕೊಳ್ಳೋದು, ನಾವು ಗೆಲ್ತಕ್ಕಂಥದ್ದಕ್ಕೆ ನಮಗೆ ಹೆಚ್ಚು ಆಶಾಭಾವನೆ ಹೊಂದಿದ್ದೀವಿ. ಈ ವಾರ್ಡ್ನಲ್ಲಂತೂ ನಮಗೇನು ತೊಂದರೆ ಇಲ್ಲ, ನಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಇಲ್ಲೇ ಇದೆ, ಮತ್ತು ಮತದಾರರು ಕೂಡ ಆಶೀರ್ವಾದ ಮಾಡ್ತಾರೆ. ಬೇರೆ ವಾರ್ಡ್ಗಳಲ್ಲೂ ಕೂಡ ನಮ್ಮ ಜನಗಳು ಹೆಚ್ಚು ಉತ್ಸಾಹದಲ್ಲಿ ಕಾರ್ಯಕರ್ತರು ಕೆಲಸ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ವಿಶ್ವಾಸ 23ರಲ್ಲೂ ಗೆಲ್ತಾರೆ ಅಂತೇಳಿ. ಗುಬ್ಬಿ ಪಟ್ಟಣ ಪಂಚಾಯಿತಿಯ 19 ವಾರ್ಡ್ಗಳಿಗೆ ಶಾಂತಿಯುತ ಮತದಾನ ನಡೆಯಿತು. ಗುಬ್ಬಿ ಪಟ್ಟಣ ಪಂಚಾಯಿತಿಯ 19 ವಾರ್ಡ್ಗಳಿಗೆ ಶಾಂತಿಯುತ ಮತದಾನ ನಡೆಯಿತು. ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷಗಳು ಪಟ್ಟಣ ಪಂಚಾಯಿತಿ ಆಡಳಿತ ಚುಕಾಣಿ ಹಿಡಿಯಲು ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ಪೈಪೋಟಿ ನೀಡಿದ್ದಾರೆ. ಎಲ್ಲಾ ಮತಗಟ್ಟೆ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಿ ಶಾಂತಿಯುತವಾಗಿ ಮತದಾನ ನಡೆಯಲು ವ್ಯವಸ್ಥೆ ಮಾಡಲಾಗಿತ್ತು. ಗುಬ್ಬಿ ಪಟ್ಟಣ ಪಂಚಾಯಿತಿಯ 19 ವಾರ್ಡ್ಗಳಿಗೆ ಒಟ್ಟು 68 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಇದರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲಾ 19 ವಾರ್ಡ್ಗಳಲ್ಲಿ, ಬಿಜೆಪಿ 16 ವಾರ್ಡ್ಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ವಿವಿಧ ವಾರ್ಡ್ಗಳಲ್ಲಿ 14 ಪಕ್ಷೇತರ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಸುಮಾರು 15,700 ಮತದಾರರು ಮತ ಚಲಾಯಿಸುವ ಅವಕಾಶ ಪಡೆದಿದ್ದಾರೆ. ಸೆಪ್ಟೆಂಬರ್ 3ರಂದು ಗುಬ್ಬಿಯಲ್ಲಿ ಮತ ಎಣಿಕೆ ನಡೆದು ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿಯ 15 ವಾರ್ಡ್ಗಳಿಗೆ ಮತದಾನ ನಡೆಯಿತು. ಹಲವು ಮತಗಟ್ಟೆಗಳಲ್ಲಿ ಮತದಾನ ನೀರಸವಾಗಿತ್ತು. ಕೊರಟಗೆರೆ ಪಟ್ಟಣ ಪಂಚಾಯಿತಿಯ 15 ವಾರ್ಡ್ಗಳಿಗೆ ಶಾಂತಿಯುತ ಮತದಾನ ನಡೆಯಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲೆಡೆ ಪೊಲೀಸರು ಭದ್ರತೆ ಒದಗಿಸಿದರು. ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷಗಳ ಪ್ರಬಲ ಸ್ಪರ್ಧೆಯಲ್ಲಿ ಚುನಾವಣೆ ನಡೆದಿದೆ. ಹೆಚ್ಚಿನ ಮತಗಟ್ಟೆಗಳಲ್ಲಿ ಬೆಳಗ್ಗೆ ನಿರಾಯಾಸವಾಗಿ ಆರಂಭವಾದ ನಂತರ ಮಧ್ಯಾಹ್ನವಾದಂತೆ ಚುರುಕುಗೊಂಡಿತ್ತು. ಆದರೂ ನಿರೀಕ್ಷಿತ ಮತದಾನ ಆಗಲಿಲ್ಲ ಎಂದು ರಾಜಕೀಯ ಪಕ್ಷಗಳ ಮುಖಂಡರು ತೀವ್ರ ಅಸಮಾಧಾನಗೊಂಡರು. ಪ್ರಚಾರ ಮಾಡಿ ಎಷ್ಟೆಲ್ಲ ಮನವೊಲಿಸಿದ್ರೂ ಮತದಾರರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕು ಚಲಾಯಿಸಲಿಲ್ಲ ಎಂದರು. ಕೆಲ ಮತಗಟ್ಟೆಗಳಲ್ಲಿ ಚುನಾವಣಾ ಸಿಬ್ಬಂದಿ ಮತದಾರರಿಗಾಗಿ ಕಾದು ಕುಳಿತಿದ್ದ ದೃಶ್ಯ ಕಂಡುಬಂತು. ಸೆಪ್ಟೆಂಬರ್ 3ರಂದು ಕೊರಟಗೆರೆಯಲ್ಲಿ ಮತ ಎಣಿಕೆ ನಡೆಯಲಿದೆ. ಸಣ್ಣ ಪುಟ್ಟ ಗೊಂದಲಗಳ ಹೊರತಾಗಿ ತುಮಕೂರು ಸೇರಿ ಜಿಲ್ಲೆಯ 5 ಸ್ಥಳೀಯ ಸಂಸ್ಥೆಗಳಿಗೆ ಮತದಾನ ನಡೆಯಿತು. ತುಮಕೂರು ಮಹಾನಗರ ಪಾಲಿಕೆ ಜೊತೆಗೆ ಚಿಕ್ಕನಾಯಕನಹಳ್ಳಿ ಮಾದಿಗಿರಿ ಪುರಸಭೆ, ಗುಬ್ಬಿ ಹಾಗೂ ಕೊರಟಗೆರೆ ಪಟ್ಟಣ ಪಂಚಾಯಿತಿಗೆ ಬಹುತೇಕ ಶಾಂತಿಯುತ ಮತದಾನ ನಡೆಯಿತು. ಕೆಲವು ಕಡೆ ಮತ ಕೇಂದ್ರಗಳು ಬದಲಾಗಿ ಮತದಾರರಿಗೆ ಗೊಂದಲ ಉಂಟಾಯಿತು. ವಾರ್ಡ್ ವ್ಯಾಪ್ತಿ ಬದಲಾಗಿ ಮತದಾರರ ವಾರ್ಡ್ಗಳು ಬದಲಾಗಿದ್ದು ಮತದಾರರು ಚೀಟಿ ಹಿಡಿದು ತಮ್ಮ ಮತಗಟ್ಟೆಗಾಗಿ ಹುಡುಕಾಡುವ ದೃಶ್ಯ ಕಂಡುಬಂತು. ಮತ ಕೇಂದ್ರದಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದ್ದರೂ ಅಲ್ಲಲ್ಲಿ ಸಣ್ಣಪುಟ್ಟ ಗಲಾಟೆ ಹೊರತಾಗಿ ಮತದಾನ ಶಾಂತಿಯುತವಾಗಿ ನಡೆಯಿತು. ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭವಾಗಿದ್ದು ಕೆಲ ಮತಗಟ್ಟೆಗಳಲ್ಲಿ ಮತದಾರರು ಸಾಲುಗಟ್ಟು ನಿಂತು ಮತ ಚಲಾಯಿಸಿದ್ರು. ಕೆಲವು ಕಡೆ ಮತದಾನ ನಿರಾಸವಾಗಿ ಆರಂಭವಾಯಿತು. 5 ಸ್ಥಳೀಯ ಸಂಸ್ಥೆಗಳು 484 ಅಭ್ಯರ್ಥಿಗಳು ಕಣದಲ್ಲಿದ್ದು 3,00,000 ಅಧಿಕ ಮತದಾರರಿದ್ದಾರೆ. ತುಮಕೂರು ನಗರ ಪಾಲಿಕೆಯ 35 ವಾರ್ಡ್ಗಳಲ್ಲಿ 815 ಅಭ್ಯರ್ಥಿಗಳು ಚುನಾವಣೆ ಎದುರಿಸುತ್ತಿದ್ದಾರೆ. ಚಿಕ್ಕನಾಯಕನಹಳ್ಳಿ ಪುರಸಭೆಗೆ 73, ಮಧುಗಿರಿ ಪುರಸಭೆಗೆ 68, ಗುಬ್ಬಿ ಪಟ್ಟಣ ಪಂಚಾಯಿತಿಗೆ 68, ಕೊರಟಗೆರೆ ಪಟ್ಟಣ ಪಂಚಾಯಿತಿಗೆ 60 ಅಭ್ಯರ್ಥಿಗಳು ಚುನಾವಣೆಯಲ್ಲಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಮಾಹಿತಿ ನೀಡಿದರು. ಈ ಒಂದು ಚುನಾವಣೆಯಲ್ಲಿ ಒಟ್ಟು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ 384 ಅಭ್ಯರ್ಥಿಗಳು ಅಂತಿಮವಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಸೊ ಇವರ ಒಂದು ಚುನಾವಣೆಗೆ ಈಗಾಗಲೇ ನಮ್ಮ ವೋಟರ್ಸ್ ಫೈನಲ್ ಲಿಸ್ಟ್ ಆಫ್ ವೋಟರ್ಸ್ನ ನಾವು ಏಪ್ರಿಲ್ ತಿಂಗಳಲ್ಲಿ ನಾವು ಅದನ್ನು ಪ್ರಚುರಪಡಿಸಿದ್ದೇವೆ. ಅದಲ್ಲದೇನು ಕೂಡ ಸಪ್ಲಿಮೆಂಟರಿ ಲಿಸ್ಟನ್ನು ಕೂಡ ನಾವು ಫೈನಲ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಏನು ನಾಮಿನೇಷನ್ ಫೈಲ್ ಮಾಡ್ತಾರೆ ಅಲ್ಲಿವರೆಗೂ ಕೂಡ ನಾವು ಫಾರ್ಮ್ 6ನ ನಾವು ತಗೊಂಡಿದ್ದೇವೆ. ಸೊ ಇದನ್ನು ಸೇರಿ ಒಟ್ಟು ಈ ಒಂದು ಚುನಾವಣೆಗೆ 3,50,000 ಅಷ್ಟು ಜನ ಈ ಒಂದು ಇದರಲ್ಲಿ ವೋಟಿಂಗ್ ಅರ್ಹರಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಾನೇನು ಕೋರ್ಕೊಳ್ತೇನೆ ಅಂತ ಹೇಳಿದ್ರೆ, ಎಲ್ಲರೂ ಬಂದುಬಿಟ್ಟು ಈ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಏನು ಹೇಳ್ತಾರೆ, ಎಲ್ಲರೂ ಕೂಡ ಭಾಗವಹಿಸಬೇಕು, ತಮ್ಮ ಮತವನ್ನು ಚಲಾಯಿಸಬೇಕು ಅಂತ ಕೋರ್ಕೊಳ್ತಾ. ಎಲ್ಲಾ ಮತಗಟ್ಟೆ ವ್ಯಾಪ್ತಿಯಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. 773 ಪೊಲೀಸ್ ಸಿಬ್ಬಂದಿಯನ್ನ ವಿವಿಧ ಹಂತದ ಭದ್ರತೆ ವಹಿಸಲಾಗಿದೆ ಎಂದು ಎಸ್ಪಿ ಡಾ ದಿವ್ಯ ಗೋಪಿನಾಥ್ ಹೇಳಿದರು. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 5 ಚುನಾವಣೆಗಳು ನಡೀತಾ ಇದೆ. 2 ಟೌನ್ ಮುನ್ಸಿಪಾಲಿಟಿ ಕೌನ್ಸಿಲ್ಸ್, 2 ಪಟ್ಟಣ ಪಂಚಾಯತ್ ಮತ್ತು 1 ತುಮಕೂರು ಸಿಟಿ ಕಾರ್ಪೊರೇಷನ್.
ಸೊ ಈ ಐದಕ್ಕೆ ಸೇರಿ ಜಿಲ್ಲೆಯಲ್ಲಿ ಒಟ್ಟಾರೆ ಸುಮಾರು 725 ಪೊಲೀಸ್ ಪರ್ಸನಲ್ ಮಾತ್ರ ಡಿಪ್ಲಾಯ್ ಆಗಿದೆ. ಇದು ಬಿಟ್ಟು ರೌಂಡ್ಸ್ ಮಾಡಲಿಕ್ಕೆ 31 ಸೆಕ್ಟರ್ ಮೊಬೈಲ್ಸು, ಮತ್ತು ಉಸ್ತುವಾರಿ ನೋಡಲಿಕ್ಕೆ ಸಬ್ ಇನ್ಸ್ಪೆಕ್ಟರ್ಸ್ ಇನ್ಸ್ಪೆಕ್ಟರ್ಸ್ ಮತ್ತು 5 DSPS ಅವರು ಸಹ ನೇಮಕ ಮಾಡಲಾಗಿದೆ. ಮತ್ತು ಎಲ್ಲ ತಾಲೂಕಾ ಹೆಡ್ ಕ್ವಾರ್ಟರ್ಸಲ್ಲಿ ಸ್ಟ್ರೈಕಿಂಗ್ ಫೋರ್ಸು, KSRP ತುಕಡಿಗಳು ಮತ್ತು ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಅನ್ನು ಸಹ ನೇಮಕ ಗೊಳ್ಳಲಾಗಿದೆ. ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಇಮಿಡಿಯೇಟ್ ಆಗಿ ಸಾರ್ವಜನಿಕರು ನಮ್ಮ ಕಂಟ್ರೋಲ್ ರೂಮ್ ನಂಬರ್ಗೆ ಅಥವಾ ಕನ್ಸರ್ನ್ಡ್ ಸೆಕ್ಟರ್ ಮೊಬೈಲ್ಸ್ಗೆ ಅಥವಾ ಕನ್ಸರ್ನ್ಡ್ ಜೂರಿಸ್ಡಿಕ್ಷನ್ ಸಬ್ ಇನ್ಸ್ಪೆಕ್ಟರ್ಸ್ಗೆ ತಿಳಿಸಬೇಕಂತ ನಮ್ಮ ಕೋರಿಕೆ. ಚುನಾವಣೆ ನಡೆಯಲಿರುವ ಎಲ್ಲಾ ಮತಗಟ್ಟೆ ಹಾಗೂ ಮತಯಂತ್ರ ಇಡುವ ಸ್ಥಳ, ಕೊಠಡಿ ಹಾಗೂ ಮತ ಎಣಿಕೆ ಕೇಂದ್ರಕ್ಕೆ ಬಂದೋಬಸ್ತ್ಗೆ ಪೊಲೀಸ್ ಸಿಬ್ಬಂದಿ ನೇಮಿಸಲಾಗಿದೆ ಎಂದರು. September 3 ಆಯಾ ನಗರಗಳಲ್ಲಿ ಮತ ಎಣಿಕೆ ವ್ಯವಸ್ಥೆ ಮಾಡಲಾಗಿದೆ. ನೆಲಮಂಗಲ ತಾಲೂಕು ಮಣ್ಣೆ ಗ್ರಾಮ ಪಂಚಾಯಿತಿಯ ಗ್ರಾಮಸಭೆ ನಡೆಯಿತು. ಕೆಲ ಇಲಾಖೆ ಅಧಿಕಾರಿಗಳು ಸಭೆಗೆ ಗೈರು ಹಾಜರಾಗಿದ್ದರು. ನೆಲಮಂಗಲ ತಾಲೂಕಿನ ಮಣ್ಣೆ ಗ್ರಾಮ ಪಂಚಾಯಿತಿಯ ಮೊದಲನೇ ಹಂತದ ಗ್ರಾಮಸಭೆ ನಡೆಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಗಂಗಣ್ಣ ಅಧ್ಯಕ್ಷತೆಯಲ್ಲಿ ಹಾಗೂ ನೋಡಲ್ ಅಧಿಕಾರಿ ಗ್ರಾಮೀಣ ಕುಡಿಯುವ ನೀರು, ಉಪವಿಭಾಗದ ಸಹಾಯಕ ಇಂಜಿನಿಯರ್ ಸುರೇಶ್ ಕೆ ಕಲ್ಬುರ್ಗಿ ನೇತೃತ್ವದಲ್ಲಿ ಮಣ್ಣೆ ಸರ್ಕಾರಿ ಪಾಠಶಾಲೆ ಆವರಣದಲ್ಲಿ ನಡೆಯಿತು. 6 ತಿಂಗಳಿಗೊಮ್ಮೆ ನಡೆಯುವ ಗ್ರಾಮಸಭೆಗೆ ಹೋಬಳಿ ಮಟ್ಟದ ತಾಲೂಕಿನ ಒಟ್ಟು 28 ಇಲಾಖೆಗಳಲ್ಲಿ ಕೇವಲ 10 ಇಲಾಖೆಗಳ ಅಧಿಕಾರಿಗಳು ಮಾತ್ರ ಹಾಜರಿದ್ದು ನೆಪ ಮಾತ್ರಕ್ಕೆ ಗ್ರಾಮಸಭೆ ನಡೆಸುವಂತಾಗಿದೆ. ವಿಶೇಷವಾಗಿ ಸರ್ಕಾರ ಮಹಿಳೆಯರು ಮತ್ತು ಮಕ್ಕಳ ಗ್ರಾಮಸಭೆ ಏರ್ಪಡಿಸಿದ್ದು ಅಧ್ಯಕ್ಷ ಮತ್ತು ನೋಡಲ್ ಅಧಿಕಾರಿ ನಿರ್ಲಕ್ಷ್ಯದಿಂದ ಶಾಲಾ ಆವರಣದಲ್ಲಿಯೇ ಗ್ರಾಮಸಭೆ ನಡೆಯಿತು. ಶಾಲಾ ಮಕ್ಕಳು ತಮ್ಮ ಪಾಡಿಗೆ ತಾವು ಶಾಲೆಯ ಆಟಪಾಠ ಊಟದಲ್ಲಿ ಮಗ್ನರಾಗಿ ವಿಶೇಷ ಮಕ್ಕಳ ಗ್ರಾಮಸಭೆಯಿಂದ ವಂಚಿತರಾದರು. ನಂತರ ಗ್ರಾಮಸಭೆಯ ಕೊನೆಯಲ್ಲಿ ಗ್ರಾಮಸ್ಥರು ಮಕ್ಕಳಲ್ಲಿ ಎಂದು ಪ್ರಶ್ನಿಸಿದ್ದಕ್ಕೆ ನೆಪ ಮಾತ್ರಕ್ಕೆ ಮಕ್ಕಳನ್ನು ಗ್ರಾಮಸಭೆಗೆ ಕರೆತರಲಾಯಿತು. ಗ್ರಾಮಸಭೆಯಲ್ಲಿ ಸರ್ವೆ ನಂಬರ್ 71ರಲ್ಲಿ ಹನುಮಕ ಎಂಬುವವರಿಗೆ ನಕಲಿ ಖಾತೆ, 20 ವರ್ಷಗಳಿಂದ ತೆರಿಗೆ ವಸೂಲಾತಿ ಮಾಡದೇ ಇರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ, ಸಮಯಕ್ಕೆ ಸರಿಯಾಗಿ ಹಾಜರಿಲ್ಲದ ಪಂಚಾಯಿತಿ ಅಧಿಕಾರಿ, ಕೆರೆಗಳಲ್ಲಿ ಏಟಿಗೆ ಕಾರ್ಖಾನೆಗಳ ಮಾಲೀಕರು ಅನಧಿಕೃತ ಮಣ್ಣು ಎತ್ತುವುದು, ಗ್ರಾಮ ಪಂಚಾಯಿತಿಯಲ್ಲಿ ನೋಟಿಸ್ ಬೋರ್ಡ್ ಇಲ್ಲದಿರುವುದು ಸೇರಿ ಹಲವು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಪಿಡಿಒ ಗಮನಕ್ಕೆ ತಂದರು. ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಗಂಗಣ್ಣ, ಗ್ರಾಮಸಭೆಗೆ ಇಲಾಖಾ ಅಧಿಕಾರಿಗಳು ಸಹ ಗೈರಾಗಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಗೆ ಈ ವರ್ಷದಲ್ಲಿ ಮುಖ್ಯಮಂತ್ರಿಯವರ ಗ್ರಾಮ ವಿಕಾಸ ಯೋಜನೆಯಡಿ 1 ಕೋಟಿ ಮಂಜೂರಾಗಿದೆ. ಗ್ರಾಮ ವಿಕಾಸ ಯೋಜನೆಯಡಿ ಎಲ್ಲ ಸದಸ್ಯರು ಚರ್ಚಿಸಿ ಗ್ರಾಮಗಳ ಅಭಿವೃದ್ಧಿಗೆ ಮುಂದಾಗುತ್ತೇವೆ. ಗ್ರಾಮ ಪಂಚಾಯಿತಿಯಿಂದ ಬಾಕಿ ಉಳಿದಿರುವ 1,15,00,000 ಹಣ ವಸೂಲಾತಿ ಮಾಡುವ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಸೂಕ್ತ ಕ್ರಮ ವಹಿಸುವಂತೆ ಎಂದರು. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಗ್ರಾಮಸಭೆಯಲ್ಲಿ ಸುಮಾರು ಮೀನುಗಾರಿಕೆ ಇಲಾಖೆ, ಪಶುಪಾಲನೆ ಮತ್ತು ವೈದ್ಯ ಇಲಾಖೆ ಮತ್ತು ಎಲ್ಲ ಇಲಾಖೆಗಳು ಅಧಿಕಾರಿಗಳು ಬಂದಿದ್ದರು. ಎಲ್ಲ ಅವರವರ ಒಂದು ಅವಲತ್ತುಗಳನ್ನು ಮತ್ತು ಇಲಾಖೆಯಿಂದ ಸಿಗತಕ್ಕಂಥ ಸವಲತ್ತುಗಳನ್ನು ವಿಸ್ತಾರವಾಗಿ ಹೇಳಿದರು. ಅದೇ ರೀತಿ ಗ್ರಾಮಸ್ಥರು ಸಹ ಅಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳು, ಸಮಸ್ಯೆಗಳ ಬಗ್ಗೆ ಅವರು ಸಹ ಪ್ರತಿಕ್ರಿಯೆಯನ್ನು ಮಾಡಿದರು. ಅದೇ ರೀತಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದ ಇವತ್ತು ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಯೋಜನೆಯನ್ನು ತಯಾರಿಸೋದಕ್ಕೆ ವಾರ್ಡ್ ಸಭೆಯಲ್ಲಿ ಅವುಗಳನ್ನು ಕಾಮಗಾರಿಗಳನ್ನು ಪಟ್ಟಿ ಮಾಡಿಕೊಂಡು ಈ ಗ್ರಾಮಸಭೆಯಲ್ಲಿ ಸಹ ಮಾಡಿದ್ದೀವಿ. ಸೊ ಅದೇ ರೀತಿ ಇನ್ನು ಎಲ್ಲ ಒಂದು ಏನೇನು ಮುಂದಿನ ಕಾರ್ಯಕ್ರಮ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಜಯಮ್ಮ, ಪಿಡಿಒ ಸಿದ್ದರಾಜಯ್ಯ, ಕಾರ್ಯದರ್ಶಿ ಮಂಜುನಾಥ್, ರೇಷ್ಮೆ ಇಲಾಖೆಯ ಶ್ರೀನಿವಾಸ್ ಇತರರು ಇದ್ದರು. ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗದಲ್ಲಿ ಅನಾನುಕೂಲ ಡಿವೈಡರ್ ತೆರವು ಮಾಡದಂತೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಕುಣಿಗಲ್ ತಾಲೂಕಿನ ಹುಳಿಯೂರು ದುರ್ಗದಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಹೋಗುವುದು ಸೇರಿದಂತೆ ವಿವಿಧ ಕಚೇರಿಗೆ ಹೋಗಲು ಅನುಕೂಲವಾಗಿದ್ದ ಡಿವೈಡರ್ ಮುಚ್ಚುವಂತೆ ಆಗ್ರಹಿಸಿ ಗ್ರಾಮಸ್ಥರು ಮಾನವ ಸರಪಳಿ ನಿರ್ಮಿಸಿ ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸರಿಗೆ ಮನವಿ ಸಲ್ಲಿಸಿದರು. ಹುಲಿಯೂರು ದುರ್ಗದ ಮುಖ್ಯ ರಸ್ತೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಲು ಮತ್ತು ಸಮೀಪದ ಸರ್ಕಾರಿ ಶಾಲೆ ಸೇರಿದಂತೆ ವಿವಿಧ ಕಚೇರಿಗೆ ಹೋಗಲು ಅನುಕೂಲವಾಗಿದ್ದ ಡಿವೈಡರ್ ಅನ್ನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಏಕೈಕಿ ಮುಚ್ಚಲು ಬಂದಾಗ ವಾಗ್ವಾದ ನಡೆಸಿ ಖಾಲಿ ಮಾಡಿಸಿದ ಗ್ರಾಮಸ್ಥರು ಮಾನವ ಸರಪಳಿ ನಿರ್ಮಿಸಿ ಡಿವೈಡರ್ ಮುಚ್ಚದಂತೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಡಿವೈಡರ್ ಮುಚ್ಚಿರುವುದು ಸಾಕಷ್ಟು ಅನಾನುಕೂಲವಾಗಿದೆ. ಯಾವುದೇ ಡಿವೈಡರ್ ಮುಚ್ಚದಂತೆ ಗ್ರಾಮ ಪಂಚಾಯಿತಿಗೆ ಹಾಗೂ ಪೊಲೀಸರಿಗೆ ಮನವಿ ಸಲ್ಲಿಸಿದರು.
ಶ್ರೀರಾಮ ಯುವಕರ ಸ್ವಸಹಾಯ ಸಂಘದ ಮಂಜುನಾಥ್ ಇತರರು ರಸ್ತೆಯ ಡಿವೈಡರ್ನಲ್ಲಿ ನಿಂತು ಪ್ರತಿಭಟಿಸಿ ಡಿವೈಡರ್ ಮುಚ್ಚುವುದರಿಂದ ಅನಾನುಕೂಲವಾಗಲಿದ್ದು ಯಾವುದೇ ರೋಗಿಯ ಪ್ರಾಣಕ್ಕೆ ಸಂಚಕಾರವಾದರೆ ಅದಕ್ಕೆ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳೇ ಹೋಣಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸ್ಥಳದಲ್ಲಿ ಗೃಹಿಣಿಯರಾದ ಕಾವ್ಯ, ಛಾಯ, ಗೌರಮ್ಮ ಇತರರು ಮಾತನಾಡಿ, ಇಲ್ಲಿ ಜನವಸತಿ ಪ್ರದೇಶ ಇದೆ, ಜನವಸತಿ ಪ್ರದೇಶದಲ್ಲಿ ವೈನ್ ಸ್ಟೋರ್ ನೀಡುವುದು ಬೇಡ, ಜೊತೆಯಲ್ಲಿ ಡಿವೈಡರ್ ಮುಚ್ಚಿದರೆ 1 ಕಿಲೋಮೀಟರ್ ಬಳಸಿ ಆಸ್ಪತ್ರೆಗೆ ಬರಬೇಕಾಗುವ ಸ್ಥಿತಿ ಇರುವುದರಿಂದ ರೋಗಿಗಳ ಅನುಕೂಲಕ್ಕಾದರೂ ಡಿವೈಡರ್ ಮುಚ್ಚದಂತೆ ತಾಲೂಕು ಆಡಳಿತ ಗಮನ ಹರಿಸಬೇಕು ಎಂದರು. ಡಿವೈಡರ್ ಕ್ಲೋಸ್ ಮಾಡಕ್ಕೆ ಹೊರಟಿದ್ರು ಏಕಾಏಕಿ, ಜನಸಾಮಾನ್ಯರೆಲ್ಲ ಸೇರಿಕೊಂಡು ಅದನ್ನ ತಡೆದಿದ್ದಾರೆ. ಇದು ತುಂಬಾ ತೊಂದರೆ ಆಗುತ್ತೆ, ಆಂಬುಲೆನ್ಸ್ ಎಲ್ಲಿಂದ ಹೋಗುತ್ತೆ, ಯಾರಿಗಾದ್ರು ಏನಾದ್ರು ತೊಂದರೆ ಆದ್ರೆ ಸುಮಾರು 1.5 ಕಿಲೋಮೀಟರ್ ಬಳಸ್ಕೊಂಡು ಹೋಗ್ಬೇಕು, ಅಷ್ಟೊತ್ತಿಗೆ ಯಾವ್ದಾದ್ರು ಪ್ರಾಣ ಹಾನಿ ಆದ್ರೆ ಯಾರು ಜವಾಬ್ದಾರರು? ಮಿತಿ ಮೀರಿ ಹೋಗ್ಬಿಡ್ತಾ ಇದೆ. ಆಗ ಆಡುವಾಗಲೇ ಬಂದು ಡಿವೈಡರ್ ಓಪನ್ ಇರೋ ಡಿವೈಡರ್ ವೈಜ್ಞಾನಿಕವಾಗಿ ಓಪನ್ ಮಾಡಿರ್ತಕ್ಕಂಥ ಡಿವೈಡರ್ನ ಅವೈಜ್ಞಾನಿಕವಾಗಿ ಕ್ಲೋಸ್ ಮಾಡುವಂತದ್ದು ಏನಿದೆ ಜನಸಾಮ, ಅದು ಏನು ಬಂದು ಬೈಕ್ ಬಂದಂಗೆ ಬೈಕೊಂಡು ಗುಂಡಾಗಿರಿ ಮಾಡಿಕೊಂಡು ಅದು ಇದು ಮಾಡಿಕೊಂಡು ಮಾಡುವಂತದ್ದು ಏನಿದೆ, ತುಂಬಾ ತಪ್ಪು ಇದು, ಇದು ಮಾಡಬಾರ್ದು. ಇದು ಇದು ಓಪನ್ ಇರಲಿ, ಕಟ್ಟೋದು ಬೇಡ. ಇದು ಸೇರಿ 3ನೇ ಸತಿ ಹಿಂಗಾಗಿರೋದು. ಒಂದ್ಸತಿ ರಾತ್ರಿ ಹೊತ್ತು ಕಟ್ಟಿದ್ರು, ರಾತ್ರಿ ಹೊತ್ತು ಕಟ್ಟಾಗ ಕಿತ್ ಹಾಕಿದ್ದೀವಿ, ತಿರ್ಗಾ ಇನ್ನೊಂದು ಸತಿ ಗಲಾಟೆ ಆಗಿತ್ತು, ಮತ್ತೆ ನಿನ್ನೆ ಬಂದು ಕಟ್ಟಕ್ಕೆ ಬಂದಿದ್ದಾರೆ, ಎಲ್ಲ ಕಲ್ಲೆಲ್ಲ ಮಾಡಿದ್ರು, ತಿರ್ಗಾ ಎಲ್ಲ ಜನ ಎಲ್ಲ ಸೇರ್ಕೊಂಡು ಎಲ್ಲ ಕಿತ್ ಹಾಕಿದ್ದಾರೆ, ಜನ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ತಗ್ಸಿದ್ದಾರೆ. ಅದನ್ನ ದಯವಿಟ್ಟು ನಿಮ್ ಗಮನಕ್ಕೆ ತಗೊಂಡು ಇದನ್ನ ಮತ್ತೆ ಕಟ್ಟಕ್ಕೆ ಅವಕಾಶ ಕೊಡಬೇಡಿ. ಡಿವೈಡರ್ ಮುಚ್ಚದಂತೆ ಮಾನವ ಸರಪಳಿ ರಚಿಸಿ ಅರಿವು ಮೂಡಿಸಿ ಗ್ರಾಮ ಪಂಚಾಯಿತಿ ಮತ್ತು ಪೊಲೀಸ್ ಠಾಣೆಗೆ ಮನವಿ ನೀಡಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಶ್, ಪದ್ಮಮ್ಮ, ದೇವರಾಜ್, ಪ್ರವೀಣ, ರೆಹಮತ್ ಖಾನ್, ಚಿಕ್ಕರಾಮಣ್ಣ ಇತರರು ಇದ್ದರು. ಮಾಗಡಿ ತಾಲೂಕು ಜಡೆದೇವರ ಮಠ ರಸ್ತೆಗೆ 90 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಮಂಜುನಾಥ್ ಚಾಲನೆ ನೀಡಿದರು. ಮಾಗಡಿಯ ಜಡೆದೇವರ ಮಠದ ರಸ್ತೆಗೆ ಯೋಜನಾ ಪ್ರಾಧಿಕಾರದ ಅನುದಾನದಡಿ ಸುಮಾರು 90 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ಹಾಗೂ ಡಾಂಬರ್ ರಸ್ತೆಗೆ ಶಾಸಕ ಎ ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು. ಮಾಗಡಿಯ ನೇತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಡದೇವರ ಮಠದ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಮಾಗಡಿ ಯೋಜನಾ ಪ್ರಾಧಿಕಾರದ ಅನುದಾನದಡಿ ಸುಮಾರು 90 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ಹಾಗೂ ಡಾಂಬರ್ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಎ ಮಂಜುನಾಥ್, ಜಡದೇವರ ಮಠವು ಧಾರ್ಮಿಕ ಕ್ಷೇತ್ರದ ವ್ಯಾಪ್ತಿಯಾಗಿರುವುದರಿಂದ ಮಠದ ದೇವಸ್ಥಾನಕ್ಕೆ ಸಾವಿರಾರು ಭಕ್ತಾದಿಗಳು ದಿನನಿತ್ಯ ಬರುತ್ತಿದ್ದು, ಮಠದ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಇಂದು ಯೋಜನಾ ಪ್ರಾಧಿಕಾರದ ಅನುದಾನದಡಿ ಸುಮಾರು 1,800 ಮೀಟರ್ ಕಾಂಕ್ರೀಟ್ ಹಾಗೂ ಡಾಂಬರ್ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ. ಶೀಘ್ರದಲ್ಲಿಯೇ ರಸ್ತೆ ಕಾಮಗಾರಿ ಮುಗಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡುವಂತೆ ಸಂಬಂಧಪಟ್ಟವರು ಕ್ರಮ ವಹಿಸಬೇಕು ಹಾಗೂ ರಸ್ತೆ ಕಾಮಗಾರಿ ಉತ್ತಮ ಗುಣಮಟ್ಟ ಕಾಪಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. 90 ಲಕ್ಷ ಹಣ ನಿಗದಿಯಾಗಿ ಟೆಂಡರ್ ಆಗಿ ಬಹಳ ದಿನ ಆಯಿತು, ವರ್ಕ್ ಆರ್ಡರ್ ತಗೊಂಡು ಬಹಳ ದಿನ ಆಯಿತು. ಈ ಭಾಗದ ಜನರು, ಸಾರ್ವಜನಿಕರು, ಈ ರಸ್ತೆ ನೀವು ಆಗಿದ್ರೂ ಪೂಜೆ ಮಾಡಿಸಿ ಶುರು ಮಾಡಿಸಿಲ್ಲ ಅಂತೇಳಿ ಮೇಲಿಂದ ಮೇಲೆ ನನಗೆ ಒತ್ತಡವನ್ನು ತಂದು ಎಲ್ಲ ನನ್ನ ಯುವಕ ಸ್ನೇಹಿತರು ನೀವು ಪೂಜೆ ಮಾಡಲೇಬೇಕು ಇವತ್ತು ಅಂತೇಳಿ ಹಠ ಮಾಡಿ ಗುತ್ತಿಗೆದಾರರಿಗೆ ತಾಕೀತು ಮಾಡಿದ್ದೇನೆ. ಒಳ್ಳೆ ಕೆಲಸ ಮಾಡಬೇಕು. ಇಲ್ಲಿ ರೈತರುಗಳು ಮತ್ತು ಮಠದ ಆಸ್ತಿನೇ ಬಹಳಷ್ಟು ರಸ್ತೆಯಲ್ಲಿರೋದ್ರಿಂದ ವಿಶಾಲವಾದ ರಸ್ತೆ ಮಾಡಿ ನಿಮ್ಗೆ ಎಷ್ಟು ಸ್ಪೆಸಿಫಿಕೇಶನ್ ಇದೆ ಟಾರ್ನ ಅಷ್ಟೇ ಹಾಕಿ. ರಸ್ತೆ ಜಡಿಮಠದ ಹಿಮಡಿ ಬಸವರಾಜ ಸ್ವಾಮಿ, ಪುರಸಭಾ ಸದಸ್ಯರಾದ ಎಂಎನ್ ಮಂಜುನಾಥ್, ಬಾಲರಘು, ಗಂಗರಾಜು ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.